ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಕಿಡಿ ಪುನೀತ್ ನೀವು ನೋಡ್ತಾ ಇರೋ ಪುನೀತ್ ರೀಡ್ಸ್ ಸೊ ಈ ವಿಡಿಯೋದಲ್ಲಿ ಸ್ಕ್ರಿಬಲ್ ಆರ್ಟ್ ಫೋಟೋ ಹೆಂಗೆ ಎಡಿಟ್ ಮಾಡೋದು ಅಂತ ನೋಡೋಣ ಸ್ಕ್ರಿಬಲ್ ಆರ್ಟ್ ಅಂದರೆ ಏನಂತ ಯೋಚನೆ ಮಾಡ್ತಾ ಇರಾ ಈ ಥರ ಸೊ ಈ ವಿಡಿಯೋದಲ್ಲಿ ಈ ಫೋಟೋನ ಹೆಂಗೆ ಎಡಿಟ್ ಮಾಡೋದು ಅಂತ ನೋಡೋಣ ತುಂಬಾ ಸಿಂಪಲ್ ಈಸಿಯಾಗಿ ಮಾಡ್ಬೋದು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೇ ಇರೋಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇರಿ ಓಕೆ ಟೈಮ್ ವೇಸ್ಟ್ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟ್ ಇವಾಗ ಈ ಥರ ಒಂದು ಫೋಟೋನ ಕ್ಲಿಕ್ ಮಾಡಿ ಈ ಥರ ಫೋಟೋನ ಕ್ಲಿಕ್ ಮಾಡಿದ್ಮೇಲೆ ಪಿಕ್ಸರ್ ಹೋಗೋಣ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಫೋಟೋನ ಇದರಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಟೂಲ್ಸ್ ಕ್ಲಿಕ್ ಮಾಡಿ ಟೂಲ್ಸಲ್ಲಿ ಅಡ್ಜಸ್ಟ್ಗೆ ಹೋಗಿ ಅಡ್ಜಸ್ಟಲ್ಲಿ ಫೋರ್ತ್ ಆಪ್ಷನಲ್ಲಿ ಸ್ಯಾಚುರೇಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿಬಿಟ್ಟು -100ಅಲ್ಲಿ ಇಕ್ಕಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ ಇರಬೇಕು ನೆಕ್ಸ್ಟ್ ಇವಾಗ ಪದ್ದಲ್ಲೇ ಥರ್ಡ್ ಆಪ್ಷನ್ ಕ್ಲಾರಿಟಿಗೆ ಹೋಗಿ ಜಾಸ್ತಿ ಮಾಡಿ ನಾನು 59ಅಲ್ಲಿ ಇಕ್ಕೋತೀನಿ ನೆಕ್ಸ್ಟ್ ಇವಾಗ ಸೆಕೆಂಡ್ ಆಪ್ಷನ್ ಕಾಂಟ್ರಾಸ್ಟ್ಗೆ ಹೋಗಿ ಕಾಂಟ್ರಾಸ್ಟ್ಗೆ ಹೋದ್ಮೇಲೆ ಜಾಸ್ತಿ ಮಾಡಿ ಅದನ್ನು ನನಗೆ 18 ಇಕ್ಕೋತೀನಿ ನಿಮಗೆ ಹೆಂಗಿದೆಯೋ ಆ ಥರ ಫೋಟೋನ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಟಿಕ್ ಮಾರ್ಕ್ ಕ್ಲಿಕ್ ಮಾಡಿ ಓಕೆ ಇವಾಗ ಡ್ರಾಗ್ ಹೋಗೋಣ ಸ್ವೈಪ್ ಮಾಡಿ ಕೆಳಗಡೆ ಡ್ರಾಗ್ ಹೋಗಿ ಡ್ರಾಗ್ ಹೋದ್ಮೇಲೆ ಕಲರ್ಸ್ನ ಕ್ಲಿಕ್ ಮಾಡಿ ಕಲರ್ಸ್ಗೆ ಹೋಗ್ಬಿಟ್ಟು ವೈಟ್ ಕಲರ್ನ ಸೆಲೆಕ್ಟ್ ಮಾಡಿ ಟಿಕ್ ಮಾರ್ಕ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಇವಾಗ ಬ್ರಷ್ಗೆ ಹೋಗಿ ಬ್ರಷಲ್ಲಿ ಫಸ್ಟ್ ಲೈನ್ ಫಸ್ಟ್ ಬ್ರಷ್ನ ಕ್ಲಿಕ್ ಮಾಡಿಬಿಟ್ಟು ಸೈಜ್ ನೋಡಿ 4ಅಲ್ಲಿ ಇಟ್ಕೊಳ್ಳಿ ಸೈಜ್ 4ಅಲ್ಲಿ ಇಟ್ಕೊಂಡು ಸೆಟ್ ಕ್ಲಿಕ್ ಮಾಡಿ ಇದಾದಮೇಲೆ ನೋಡಿ ಈ ಥರ ಡ್ರಾ ಮಾಡಬೇಕು ನಿಮ್ಗೆ ಇಷ್ಟ ಬಂದಂಗೆ ಹೆಂಗೆ ಬರುತ್ತೋ ಹಂಗೆ ಡ್ರಾ ಮಾಡಿ ಅಂದರೆ ತುಂಬ ಗ್ಯಾಪ್ ಬಿಡಬಾರ್ದು ನೋಡಿ ಇಷ್ಟು ತನಕ ಡ್ರಾ ಮಾಡ್ಕೊಳ್ಳಿ ನೋಡಿ ತುಂಬ ಗ್ಯಾಪ್ ಬಿಡಬಾರ್ದು ಪಕ್ಕ ಪಕ್ಕದಲ್ಲೇ ಡ್ರಾ ಮಾಡಬೇಕು ನಾನು ಮಾಡಿ ತೋರಿಸ್ತೀನಿ ನೋಡಿ ಓಕೆ ಈ ಥರ ಡ್ರಾ ಮಾಡ್ಕೊಳ್ಳಿ ನೋಡಿ ತುಂಬ ಗ್ಯಾಪ್ ಇರಬಾರ್ದು ಪಕ್ಕ ಪಕ್ಕದಲ್ಲೇ ಡ್ರಾ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ನೋಡಿದ್ರೆ ಸೈಡಲ್ಲೆಲ್ಲ ಗ್ಯಾಪ್ ಬಿಟ್ಕೊಂಡು ಡ್ರಾ ಮಾಡಿ ಯಾಕಂದರೆ ಡ್ರಾಯಿಂಗ್ ಮಾಡಿರೋ ಒಂದು ಎಫೆಕ್ಟ್ ಸಿಗುತ್ತೆ ಸೊ ಅದಕ್ಕೆ ಗ್ಯಾಪ್ ಬಿಟ್ಬಿಟ್ಟು ಈ ಥರ ಡ್ರಾ ಮಾಡಿ ನೆಕ್ಸ್ಟ್ ಇವಾಗ ಲೇಯರ್ ಕ್ಲಿಕ್ ಮಾಡಿ ಲೇಯರ್ಗೆ ಹೋದ್ಮೇಲೆ ಇಲ್ಲಿ ಕೆಳಗಡೆ ನೋಡಿ ನಾರ್ಮಲ್ ಅಂತ ಇರುತ್ತಲ್ಲ ಬ್ಲೆಂಡಿಂಗ್ ಆಪ್ಷನ್ನು ಅದನ್ನು ಕ್ಲಿಕ್ ಮಾಡಿ ಸೆಕೆಂಡ್ ಆಪ್ಷನ್ ಮಲ್ಟಿಪ್ಲೈನ ಕ್ಲಿಕ್ ಮಾಡಿ ನೋಡಿ ಈ ಥರ ಬರುತ್ತೆ ಸೊ ನಾವು ತುಂಬ ಗ್ಯಾಪ್ ಬಿಟ್ಬಿಟ್ಟಿದ್ದೀವಿ ಅದೆಲ್ಲ ಫಿಲ್ ಮಾಡಿಬಿಡೋಣ ಇರಿ ಓಕೆ ಇವಾಗ ಈ ಥರ ಡ್ರಾ ಆಗಿದೆ ನೆಕ್ಸ್ಟ್ ಇವಾಗ ಏನು ಮಾಡಬೇಕಂದ್ರೆ ಲೇಯರ್ಸ್ ಕ್ಲಿಕ್ ಮಾಡಿ ಲೇಯರ್ಸ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ 3 ಡಾಟ್ಸ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಅದರಲ್ಲಿ ಮೆರ್ಜ್ ಅಂತ ಆಪ್ಷನ್ ಇದೆ 3rd ಲೈನಲ್ಲಿ ಅದನ್ನು ಕ್ಲಿಕ್ ಮಾಡಿ ಇವಾಗ ಇದೆರಡು ಜಾಯ್ನ್ ಆಗಿಬಿಟ್ಟಿರುತ್ತೆ ನೆಕ್ಸ್ಟ್ ಇವಾಗ ಪ್ಲಸ್ ಐಕಾನ್ ಕಾಣಿಸ್ತಾ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಎಂಟಿ ಲೇಯರ್ ಒಂದು ಓಪನ್ ಮಾಡಿ ನೆಕ್ಸ್ಟ್ ಇವಾಗ ಲೇಯರ್ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿಬಿಟ್ಟು ಕಲರ್ಸ್ಗೆ ಹೋಗಿ ಕಲರ್ಸಲ್ಲಿ ಬ್ಲ್ಯಾಕ್ ಕಲರ್ ಚೂಸ್ ಮಾಡಿಬಿಟ್ಟು ಟಿಕ್ ಮಾರ್ಕ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಇವಾಗ ಶೇಪ್ಸ್ಗೆ ಹೋಗಿ ಅಲ್ಲಿ ಸ್ಕ್ವೇರ್ ಶೇಪ್ನ ಕ್ಲಿಕ್ ಮಾಡಿಬಿಟ್ಟು ಫಿಲ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಇವಾಗ ಓಕೆ ಕ್ಲಿಕ್ ಮಾಡಿ ಅದಾದಮೇಲೆ ಈ ಥರ ನೋಡಿ ಡ್ರಾ ಮಾಡಿ ಸುಮ್ಮನೆ ಈ ಥರ ಎಳೀರಿ ಇವಾಗ ಸ್ಕ್ವೇರ್ ಬರುತ್ತೆ ನೆಕ್ಸ್ಟ್ ಇವಾಗ ಲೇಯರ್ಸ್ಗೆ ಹೋಗಿ ಲೇಯರ್ಸಲ್ಲಿ ಅದನ್ನು ಕೆಳಗಡೆ ಹಿಂಗೆ ಡ್ರ್ಯಾಗ್ ಮಾಡಿ ನೋಡಿ ಈ ಥರ ಡ್ರ್ಯಾಗ್ ಮಾಡಿ ಆವಾಗ ಆದಮೇಲೆ ಬಂದುಬಿಡುತ್ತೆ ಅಷ್ಟೇ ನೋಡಿ ನಮ್ದು ರೆಡಿ ಆಗಿದೆ ಸ್ಕ್ರಿಬಲ್ ಆರ್ಟು ನೆಕ್ಸ್ಟ್ ಇವಾಗ ಟಿಕ್ ಮಾರ್ಕ್ ಕ್ಲಿಕ್ ಮಾಡಿ ಓಕೆ ಈ ಥರ ಸೇವ್ ಮಾಡಿದ್ಮೇಲೆ ನಾನೊಂದು ಟೆಕ್ಸ್ಟ್ ಹಾಕೋತೀನಿ ನೀವು ಹಾಕೊಳ್ಳೋಂಗಿದ್ರೆ ಹಾಕೊಳ್ಳಿ ಓಕೆ ಈ ಥರ ಒಂದು ಟೆಕ್ಸ್ಟ್ ಹಾಕೋತೀನಿ ಇವಾಗ ಟಿಕ್ ಮಾರ್ಕ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಇವಾಗ ಎಫೆಕ್ಟ್ಸ್ಗೆ ಹೋಗಿ ಎಫೆಕ್ಟ್ಸ್ಗೆ ಹೋದ್ಮೇಲೆ ಆರ್ಟಿಸ್ಟಿಕ್ಗೆ ಹೋಗಿ ಆರ್ಟಿಸ್ಟಿಕ್ಗೆ ಹೋದ್ಮೇಲೆ ನೆಕ್ಸ್ಟ್ ಇವಾಗ ಸ್ವೈಪ್ ಮಾಡಿ ಸ್ಕೆಚ್ಚರ್ 2 ಅಂತ ಇರುತ್ತೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಇನ್ನೊಂದು ಸಲ ಕ್ಲಿಕ್ ಮಾಡಿದ್ರೆ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ ಅದರಲ್ಲಿ ಮಾಸ್ಕ್ ಬಣ್ಣ ಸ್ವಲ್ಪ ಅಡ್ಜಸ್ಟ್ ಮಾಡಿ ನೋಡಿ ಸ್ವಲ್ಪ ನಮಗೆ ಡಾರ್ಕಾಗಿ ರಿಯಲಿಸ್ಟಿಕ್ಕಾಗಿ ಕಾಣಿಸ್ಬೇಕು ಆ ಥರ ಅಡ್ಜಸ್ಟ್ ಮಾಡಿ ನೋಡಿ ನಾನು ಇಷ್ಟು ಅಡ್ಜಸ್ಟ್ ಮಾಡಿದ್ದೀನಿ ಎಷ್ಟು ಸಾಕು ಟಿಕ್ ಮಾರ್ಕ್ ಕ್ಲಿಕ್ ಮಾಡಿ ಓಕೆ ನೋಡಿ ಅಷ್ಟೇ ನಮ್ಮ ಸ್ಕ್ರಿಬಲ್ ಆರ್ಟ್ ರೆಡಿ ಆಗಿದೆ ನೀಟಾಗಿ ತುಂಬಾ ಈಸಿಯಾಗಿ ಮಾಡ್ಬೋದು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೇ ಇರೋರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ತನಕ ವೀಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟಿಕ್ಟಾಕ್ ಐಡಿ ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅಲ್ಲೂ ಹೋಗಿ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಓಕೆ ಇನ್ನೂ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿರ್ತೀನಿ ಥ್ಯಾಂಕ್ ಯು